ಸಮಸ್ತ ಧರ್ಮದ ಮೇಲೆ, ಧರ್ಮದ ಅನುಯಾಯಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದು ಹೊಸದೇನಲ್ಲ. ಕ್ರೈಸ್ತ ಧರ್ಮ ಹುಟ್ಟಿದಾಗಿನಿಂದಲೂ ಇಂಥ ಅಸಂಖ್ಯಾತ ಆರೋಪಗಳನ್ನು ಹಾಕುತ್ತಿದ್ದರೂ ಆ ಪರಂಪರೆ ಇವತ್ತಿಗೂ ಮುಂದುವರೆದಿದೆ. ಶತಮಾನಗಳ ಹಿಂದೆ ಪರಿಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇತ್ತು. ಸುಳ್ಳು ಆರೋಪ ಹೊರಿಸಿ ಕೊನೆಗೆ ಅವರನ್ನು ಹತ್ಯೆಯನ್ನೇ ಮಾಡಲಾಗುತ್ತಿತ್ತು. ಈ ರೀತಿ ಸತ್ತವರಲ್ಲಿ ಸಂತ ಆಲಿವರ್ ಪ್ಲಾಂಕೆಟ್ ಸಹ ಒಬ್ಬರು. ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಪ್ಲಾಂಕೆಟ್ ಜನಿಸಿದ್ದು 1629 ಸೆಪ್ಟೆಂಬರ್ 30ರಂದು. ಐರ್ಲೆಂಡ್ ದೇಶದ ಮಿಯಾತ್ ಇವರ ಜನ್ಮಸ್ಥಳ. ಇವರ ಕುಟುಂಬ ಬಹು ಶ್ರೀಮಂತವಾಗಿತ್ತು, ಮಾತ್ರವಲ್ಲದೆ ಇಂಗ್ಲೆಂಡಿನ ದೊರೆಗೆ ಬಹು ಆಪ್ತವಾಗಿತ್ತು. ಆ ಹೊತ್ತಿಗೆ ಐರ್ಲೆಂಡ್ ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯದ ಭಾಗವಾಗಿತ್ತು. ಹೀಗಾಗಿ ಐರ್ಲೆಂಡ್ ಸ್ವತಂತ್ರ ಪಡೆಯಲು ಪ್ರಯತ್ನ ಮಾಡುತ್ತಿತ್ತು. ಈ ಪ್ರಯತ್ನದ ವಿರುದ್ಧ ಪ್ಲಾಂಕೆಟ್ ಅವರ ಕುಟುಂಬ ಇಂಗ್ಲೆಂಡಿನ ರಾಜನಿಗೆ ಬೆಂಬಲ ಕೊಡುತ್ತಿತ್ತು. ಬರೀ ರಾಜನಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಈ ಕುಟುಂಬ ದೇವರಿಗೂ ಹತ್ತಿರವಿತ್ತು. ಹೀಗಾಗಿ ತಂದೆ ತಾಯಿಗಳು ತಮ್ಮ ಮಗನಿಗೆ ಕ್ರೈಸ್ತ ವಿಶ್ವಾಸದಲ್ಲಿ ಬೆಳೆಸಿದರು. ಜೊತೆಗೆ ಇವರ ಕುಟುಂಬದ ಪ್ಯಾಟ್ರಿಕ್ ಎಂಬ ಒಬ್ಬ ವ್ಯಕ್ತಿ ಆಗಲೇ ಕ್ರೈಸ್ತ ಸನ್ಯಾಸಿಯಾಗಿದ್ದರು. ಮುಂದೆ ಅವರು ಧರ್ಮಾಧ್ಯಕ್ಷರು ಆದರು. ಪ್ರಾಥಮಿಕ ಶಿಕ್ಷಣ ಪಡೆದ ಪ್ಲಾಂಕೆಟ್ ತಮ್ಮ ಪ್ರೌಢಾವಸ್ಥೆಗೆ ಬರುವ ಹೊತ್ತಿಗೆ ಕ್ರೈಸ್ತ ಸನ್ಯಾಸಿ ಹಾಗೂ ಧರ್ಮಾಧ್ಯಕ್ಷರಾಗಿದ್ದ ಪ್ಯಾಟ್ರಿಕ್ ಅವರ ಪ್ರಭಾವಕ್ಕೆ ಒಳಗಾಗಿ ಧಾರ್ಮಿಕತೆಯೆಡೆಗೆ ಸೆಳೆಯಲ್ಪಟ್ಟರು. ಹೀಗಾಗಿ ತಮ್ಮೆಲ್ಲ ಆಸ್ತಿ, ಶ್ರೀಮಂತಿಕೆ, ಸುಖಮಯ ಜೀವನ ಎಲ್ಲವನ್ನು ತೊರೆದು ರೋಮ್ ನಗರಕ್ಕೆ ಹೊರಟರು. ಅಲ್ಲಿ ಅವರು ಯೇಸು ಸಭೆಯ ಯಾಜಕರು ನಡೆಸುತ್ತಿದ್ದ ಐರಿಷ್ ಕಾಲೇಜ್ ಒಂದರಲ್ಲಿ ವಿದ್ಯಾಭ್ಯಾಸ ಮಾಡತೊಡಗಿದರು. ರೋಮ್ ನಗರದಲ್ಲಿ ತಮ್ಮ ವಿದ್ಯಾಭ್ಯಾಸ ಹಾಗೂ ಗುರು ತರಬೇತಿಯನ್ನು ಮುಗಿಸಿದ ಪ್ಲಾಂಕೆಟ್ ಅಲ್ಲಿಯೇ ತಮ್ಮ 25ನೇ ವಯಸ್ಸಿಗೆ ಯಾಜಕ ದೀಕ್ಷೆ ಪಡೆದರು. ರೋಮ್ ನಗರವನ್ನೇ ತಮ್ಮ ಸೇವಾ ಕ್ಷೇತ್ರವಾಗಿಸಿಕೊಂಡ ಇವರು ಅಲ್ಲಿನ ಕಾಲೇಜಿನಲ್ಲಿ ಗುರು ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ದೈವಶಾಸ್ತ್ರ ಬೋಧನೆ ಮಾಡತೊಡಗಿದರು. 1654ರಿಂದ 1669ರ ತನಕ, ಅಂದರೆ 15 ವರ್ಷಗಳ ಕಾಲ ಅವರು ಅಲ್ಲಿ ಬೋಧನೆ ಮಾಡಿದರು. ಇದರ ಜೊತೆ ಜೊತೆಗೆ ಇದೇ ಅವಧಿಯಲ್ಲಿ ಅವರು ರೋಮ್ ನಗರದಲ್ಲಿ ಐರ್ಲೆಂಡ್ ದೇಶದ ಧರ್ಮಾಧ್ಯಕ್ಷರ ಪ್ರತಿನಿಧಿಯಾಗಿಯೂ ಸೇವೆ ನೀಡಿದರು. ಪವಿತ್ರ ಸಭೆಯು ಇವರ ಸೇವೆ ಹಾಗೂ ಸಾಮರ್ಥ್ಯ ಕಂಡು 1669 ಇವರನ್ನು ಐರ್ಲೆಂಡ್ ದೇಶದ ಅಮಾರ್ಗ್ ಎಂಬ ಮಹಾಧರ್ಮಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾಗಿ ನೇಮಿಸಿತು. ಮಹಾಧರ್ಮಾಧ್ಯಕ್ಷರ ಜವಾಬ್ದಾರಿ ಹೊತ್ತ ಪ್ಲಾಂಕೆಟ್ ಐರ್ಲೆಂಡ್ ದೇಶಕ್ಕೆ ಮರಳಿ ಬಂದು ಅಲ್ಲಿ ತಮ್ಮ ಮೇಷಾಕಾಲಕ ಸೇವೆ ಆರಂಭ ಮಾಡಿದರು. ಆದರೆ ಅಲ್ಲಿನ ಯಾಜಕರಿಂದ ಹಿಡಿದು ಸಾಮಾನ್ಯ ಜನರ ತನಕ ಎಲ್ಲರ ಆಧ್ಯಾತ್ಮಿಕ ಜೀವನ ಬಹಳ ಕೆಳಮಟ್ಟದಲ್ಲಿತ್ತು. ಅದನ್ನು ಸುಧಾರಣೆ ಮಾಡಿ ಧಾರ್ಮಿಕತೆಯನ್ನು ಬಲಗೊಳಿಸಲು ಅವರು ಪ್ರಯತ್ನ ಮಾಡಿದರು. ಇದನ್ನು ಸಹಿಸದ ಅಲ್ಲಿನ ಜನ ಹಾಗೂ ಯಾಜಕರು ಪ್ಲಾಂಕೆಟ್ ಅವರನ್ನು ಆ ಸ್ಥಳದಿಂದ ತೆಗೆಯಬೇಕೆಂದು ಧಾರ್ಮಿಕ ಮುಖಂಡರ ಬಳಿ ದೂರು ನೀಡಿದರು. ಈ ವಿರೋಧಗಳ ನಡುವಲ್ಲೂ ಅವರು ತಾವು ಕೈಗೊಳ್ಳಲು ಇಚ್ಛಿಸಿದ ಸುಧಾರಣೆಗಳಿಗೆ ಕೈ ಹಾಕಿದರು. ಅದರಂತೆ ಯೇಸು ಸಭೆಯ ಯಾಜಕರನ್ನು ಕರೆಯಿಸಿ ಶಾಲೆ ಹಾಗೂ ಕಾಲೇಜು ಸ್ಥಾಪಿಸಿ ಅದರಲ್ಲಿ ಶೈಕ್ಷಣಿಕ ಹಾಗೂ ಧಾರ್ಮಿಕ ಎರಡೂ ವಿಚಾರಗಳನ್ನು ಬೋಧಿಸಿ ಜನಧಾರ್ಮಿಕ ಜೀವನ ಪರಿವರ್ತನೆಗೆ ಪ್ರಯತ್ನಿಸಿ ಯಶಸ್ಸು ಕಂಡರು. ಆದರೆ ಇದೇ ವೇಳೆಗೆ ಐರ್ಲೆಂಡ್ ಭಾಗದಲ್ಲಿ ಕಥೋಲಿಕ ಪವಿತ್ರ ಸಭೆಯ ಮೇಲೆ ಹಿಂಸೆಯ ಕಾರ್ಮೋಡ ಕವಿಯತೊಡಗಿತ್ತು. ಹೀಗಾಗಿ ಅವರು ತಮ್ಮ ಕೆಲಸಗಳನ್ನು ಗುಪ್ತವಾಗಿ ಮಾಡಬೇಕಾಗಿ ಬಂತು. ಆದರೆ 1679ರಲ್ಲಿ ಅವರನ್ನು ಬಂಧಿಸಿ ಇಂಗ್ಲೆಂಡಿಗೆ ಒಯ್ಯಲಾಯಿತು. ಅದಕ್ಕಾಗಿ ಅವರ ಮೇಲೆ ಸರ್ಕಾರದ ವಿರುದ್ಧ ಕೆಲಸ ಮಾಡಿದ ಸುಳ್ಳು ಆರೋಪ ಹೊರಿಸಲಾಯಿತು. ಐರ್ಲೆಂಡ್ ದೇಶದ ಸ್ವತಂತ್ರಕ್ಕಾಗಿ ಇಂಗ್ಲೆಂಡ್ನ ದೊರೆ 2ನೇ ಚಾರ್ಲ್ಸ್ ನನ್ನು ಪದಚ್ಯುತಿಗೊಳಿಸಿ ಬ್ರಿಟನ್ನನ್ನು ವಶಪಡಿಸಿಕೊಳ್ಳಲು
ಫ್ರೆಂಚರಿಗೆ ಇವರು ಸಹಾಯ ಮಾಡುತ್ತಿದ್ದಾರೆ ಹಾಗೂ ಅದೇ ಯೋಜನೆಯ ಭಾಗವಾಗಿ ಫ್ರೆಂಚ್ ಸೈನಿಕರಿಗೆ ಕೊಡಲು ಬೇರೆ ಬೇರೆ ಯಾಜಕರಿಂದ ಹಣ ಸಂಗ್ರಹಣೆ ಮಾಡಿದ್ದಾರೆ ಎಂದು ಆರೋಪಿಸಲಾಯಿತು. ವಿಚಾರಣೆ ಆರಂಭ ಆದಾಗಲೇ ಇದೊಂದು ಸುಳ್ಳು ಆರೋಪ ಎನ್ನುವುದು ಮನದಟ್ಟಾದರೂ ಇಂಗ್ಲೆಂಡ್ ದೇಶದ ರಾಜ ಅವರನ್ನು ಬಿಡುಗಡೆ ಮಾಡಲಿಲ್ಲ. ಬದಲಾಗಿ ಅವರನ್ನು ದೋಷಿ ಎಂದು ಘೋಷಣೆ ಮಾಡಿ ಅವರಿಗೆ ಮರಣದಂಡನೆ ವಿಧಿಸಿದ. ಅದರಂತೆ 1681 ಜುಲೈ 1 ಅವರಿಗೆ ಬಹಳವಾಗಿ ಹಿಂಸೆ ಕೊಡಲಾಯಿತು. ಇವರನ್ನು ಕುದುರೆಗೆ ಕಟ್ಟಿ ಮನಬಂದಂತೆ ನೆಲದ ಮೇಲೆ ಇಳಿಸಿ ಚಾಟಿಗಳಿಂದ ಹೊಡೆಯಲಾಯಿತು. ಅಂತಿಮವಾಗಿ ಅವರನ್ನು ಟೈಬರ್ ಎಂಬಲ್ಲಿ ನೇಣು ಹಾಕಿ ಹತ್ಯೆ ಮಾಡಲಾಯಿತು. ಇಷ್ಟೆಲ್ಲ ಆದರೂ ಸಾಯುವ ಮುನ್ನ ಅವರನ್ನೆಲ್ಲ ಪ್ಲಂಕೆಟ್ ಕ್ಷಮಿಸಿದರು. ಇಷ್ಟಕ್ಕೆ ಸುಮ್ಮನಾಗದ ಇಂಗ್ಲೆಂಡಿನ ರಾಜಪ್ರಭುತ್ವವು ಜನರಲ್ಲಿ ಭಯ ಹುಟ್ಟಿಸುವ ಸಲುವಾಗಿ ಪ್ಲಂಕೆಟ್ ಅವರ ದೇಹವನ್ನು 4 ಭಾಗವನ್ನಾಗಿ ಕತ್ತರಿಸಿತು. ಹೀಗೆ ಪ್ಲಂಕೆಟ್ ಇಂಗ್ಲೆಂಡ್ ದೇಶದಲ್ಲಿ ಮರಣಿಸಿದ ಕೊನೆಯ ರಕ್ತ ಸಾಕ್ಷಿಯಾದರು. ಕ್ರೈಸ್ತ ವಿಶ್ವಾಸಿಗಳು ಅವರ ಅವಶೇಷಗಳನ್ನು ಒಗ್ಗೂಡಿಸಿ ಯೇಸು ಸಭೆಯ ಯಾಜಕರ ಜೊತೆಗೆ ಸಮಾಧಿ ಮಾಡಿದರು. ಆದರೆ ಕಾಲಾಂತರದಲ್ಲಿ ಅವರ ಸಮಾಧಿ ತೆರೆದು ಆ ಅವಶೇಷಗಳನ್ನು ಐರ್ಲೆಂಡ್ ದೇಶದ ಬೇರೆ ಬೇರೆ ದೇವಾಲಯಗಳಿಗೆ ಸ್ಥಳಾಂತರ ಮಾಡಲಾಯಿತು. ಇವರನ್ನು ಜಗದ್ಗುರು 6 ಪೌಲರು 1975 ಅಕ್ಟೋಬರ್ 12 ಸಂತರೆಂದು ಸಾರಿದರು. ಆ ಮೂಲಕ ಅವರು ಐರ್ಲೆಂಡ್ ದೇಶದಲ್ಲಿ ಸಂತ ಪದವಿಗೇರಿದ ಮೊಟ್ಟ ಮೊದಲ ರಕ್ತ ಸಾಕ್ಷಿಯಾದರು. ಇವರ ಮಹೋತ್ಸವವನ್ನು ಪವಿತ್ರ ಸಭೆ ಜುಲೈ 1 ಆಚರಣೆ ಮಾಡುತ್ತದೆ. ಇವರನ್ನು ಐರ್ಲೆಂಡ್ ದೇಶದ ಅಮಾರ್ಗ ಮಹಾಧರ್ಮಕ್ಷೇತ್ರದ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ. ನಮಗೆ ಹಿಂಸೆ ಕೊಟ್ಟವರಿಗೂ ನಾವು ಕ್ಷಮೆ ನೀಡಲು ಬೇಕಾದ ವಿಶಾಲ ಹೃದಯವನ್ನು ನಮಗೆ ಕರುಣಿಸುವಂತೆ ಸಂತ ಒಲಿವೇರ್ ಪ್ಲಂಕೆಟ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ.